ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ವ್ಲಾಗ್ ಏನಪ್ಪ ಅಂತಂದರೆ, ಕೆಲವೊಂದು ಕಮೆಂಟ್ಸ್ ಬಂದಿತ್ತು, ಸೊ ಅದಕ್ಕೆ ರಿಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಪಾಪ ಅವರೊಬ್ಬರು ರೆಗ್ಯುಲರಾಗಿ ಕಮೆಂಟ್ ಹಾಕ್ತಾನೆ ಇದ್ದರು, ನಾನು ರಿಪ್ಲೈ ಮಾಡಿದ್ದೀನಿ ಆಲ್ರೆಡಿ, ಕಮೆಂಟಲ್ಲೂ ಸಹ ರಿಪ್ಲೈ ಮಾಡಿದ್ದೀನಿ ನಾನು. ಹಾಗೆ ವಿಡಿಯೋದಲ್ಲಿ ಹೇಳ್ಬಿಡೋಣ ಅಂತಂದ್ಬಿಟ್ಟು ಪಾಪ ಅವರು ಇನ್ನೇನು ಕರು ಹಾಕೋ ಟೈಮ್ ಅಂತೆ. ಸೊ ಈಗ ಹಸುಗೆ ಬಾವಾಗಿದೆ ಅಂತ ಹೇಳಿದ್ರು. ಸೊ ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ, ಅದನ್ನು ಡಾಕ್ಟರ್ಗೆ ತೋರಿಸ್ಬೇಕಾಗುತ್ತೆ. ನೀವು ಏನಂದರೆ, ಹಸುಗಳ ವಿಷಯದಲ್ಲಿ ಕೆಲವೊಂದು ಮೆಡಿಸಿನ್ಸ್ ನಾವು ತಂದಿಟ್ಕೊಂಡಿರ್ತೀವಿ, ಡಾಕ್ಟರ್ ಬರ್ಕೊಟ್ಟಿರ್ತಾರೆ, ಒಂದೊಂದು ಕಡೆ ಒಂದೊಂದು ಮೆಡಿಸಿನ್ ಸಿಗುತ್ತೆ. ಈಗ ನಮಗೆ ಇಲ್ಲಿ ಸಿಗೋ ಮೆಡಿಸಿನ್ ನಿಮ್ಗೆ ಅಲ್ಲಿ ಸಿಗೋದಿಲ್ಲ. ಸೊ ಇಲ್ಲಿ ಸುತ್ತಮುತ್ತ ಅಂದರೆ ಸಿಗುತ್ತೆ, ಬಟ್ ನೀವು ಬೇರೆ ಕಡೆಯಲ್ಲಿ ಹೋಗಿದ್ದೀರಾ ಅಂತಂದರೆ ಈ ಮೆಡಿಸನಲ್ಲಿ ಸಿಗೋಲ್ಲ, ಮೆಡಿಸನ್ಸ್ ಚೇಂಜ್ ಆಗ್ತಾ ಇರುತ್ತೆ. ನೀವು ಡಾಕ್ಟರ್ ಹತ್ರ ಬರೆಸಿ ಇಟ್ಕೊಂಡಿರಬೇಕು ಎಮರ್ಜೆನ್ಸಿಗೆ ಅಷ್ಟೇ. ಸೊ ನಾವು ಏನೇ ಮೆಡಿಸನ್ ಹಾಕಿದ್ರು ಅದು ಆ ಟೈಮ್ಗೆ ಅಷ್ಟೇ ವಾಸಿ ಆಗುತ್ತೆ. ಡಾಕ್ಟರ್ನ ಕರೆಸಲೇಬೇಕು, ಹಸುಗಳಿಗೆ ಏನೇ ಆದ್ರೂ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು, ಡಾಕ್ಟರ್ಗೆ ತೋರಿಸ್ಬೇಕು. ಪಾಪ ಅವರು ಬಾವಾಗಿದೆ, ಕೆಚ್ಚಲು ಬಾವಾಗಿದೆ, ಏನು ಮಾಡೋದಂದ್ರು ಅದನ್ನು ಡಾಕ್ಟರ್ ಹತ್ರನೇ ತೋರಿಸೋದು ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಇನ್ನೇನು ಕರು ಹಾಕುತ್ತೆ ಅಂತ ಬೇರೆ ಹೇಳಿದ್ದೀರಾ. ಸೊ ಅದನ್ನು ಡಾಕ್ಟರ್ ಹತ್ರನೇ ನೀವು ತೋರಿಸ್ಬೇಕಾಗತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಮನೇಲಿ ಇದ್ದಿದ್ದ ಕರುಗಳನ್ನ ನಾವು ಮಾರಿಬಿಟ್ಟಿದ್ದೀವಿ. ಯಾಕಂದರೆ ನಾನು ಈ ವಿಷಯನ ಏನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ವಿಡಿಯೋ ಹಾಕುವಾಗ ನನ್ನ ವಿವಸು ಕೇಳೇ ಕೇಳ್ತಾರೆ ಅಲ್ಲಿ ಕರುಗಳು ಕಾಣಿಸ್ತಾ. ಆ್ಯಕ್ಚುಲಿ ಅದು ಕರುಗಳ ಹೆಸರುಗಳನ್ನೆಲ್ಲ ಗ್ಯಾಪ್ನ ಇಟ್ಕೊಂಡಿದ್ದಾರೆ. ಯಾಕಂದರೆ ನಾವು ರಾಧೆ ಮತ್ತು ಗೌರಿ ಅಂತ ಹೆಸರಿಟ್ಟಿದ್ವಿ, ಬಟ್ ನಾವು ಮಾರಿಬಿಟ್ವಿ, ನಿನ್ನೆ ತಾನೇ ಮಾರಿದ್ವಿ. ತುಂಬ ಬೇಜಾರು ಇದು. ನಾವು ಅಂದರೆ ನಾಲ್ಕು ಟೈಮು ನಾವು ಕರುಗಳನ್ನ ಸಾಕಿದ್ವಿ, ನಮಗೆ ಕರುಗಳೇ ಆಗಬಾರಲ್ವೇನೋ ಗೊತ್ತಿಲ್ಲ. ಸೊ ಫಸ್ಟ್ ಒನ್ ಟೈಮ್ ಸಾಕುವಾಗ ಏನಂದರೆ ಫಲ ನಿಲ್ತಾ ಇದ್ದಿಲ್ಲ, ಇದೊಂದು ರೀಸನ್ನು. ಈ ರೀತಿಯಾಗಿ ಎರಡು ಸತಿ ಕರುಗಳನ್ನ ಮಾರಿಬಿಟ್ವಿ. ಮತ್ತು ಹೀಗೆ ಏನೋ ಒಂದು ರೀಸನ್ಗೆ ಕರುಗಳನ್ನ ಮಾರ್ಕೊಂಡ್ಬಿಡ್ತೀವಿ ನಾವು, ಸಾಕೋಕ್ಕಾಗಲ್ಲ ಅಂದರೆ. ನಮಗೇನಂದರೆ ಈ ಸುತ್ತಮುತ್ತ ಹಳ್ಳಿಯಲ್ಲಿ ಯಾರನ್ನ ಕೇಳಿದಾಗ ನಾವು ಕೊಟ್ಬಿಡ್ತೀವಿ. ಯಾಕಂದರೆ ಅವರು ತೋಟಕ್ಕೆಲ್ಲ ಹೊಡ್ಕೊಂಡು ಹೋಗಿ ಕರುಗಳನ್ನ ಸಾಕ್ತಾರೆ, ಬಟ್ ನಾವು ಅವೆಲ್ಲ ಮಾಡೋಕ್ಕಾಗಲ್ಲ. ನಾವು ರೀಸನ್ ಏನಪ್ಪ ಕರುಗಳು ಮಾರೋದಕ್ಕೆ ಅಂತಂದರೆ, ಅಂದರೆ ಹಸ್ಬೆಂಡ್ಗೆ ಬ್ಯಾಕ್ ಪೇನ್ ಜಾಸ್ತಿ, ಪೇಯ್ನ್ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಹೆಚ್ಚಿಗೆ ಹುಲ್ ತರೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರಿಂದ ಕರುಗಳನ್ನ ಮಾರಿಬಿಟ್ವಿ. ಯಾಕಂದರೆ ಅವ್ರಿಗೂ ರಿಸ್ಕ್ ಕೊಡಬಾರ್ದಲ್ವಾ. ಸೊ ನಮಗೆ ಮೇಯ್ನು ಇಂಪಾರ್ಟೆಂಟ್ ಬಂದುಬಿಟ್ಟು ಹಸುಗಳು. ಸೊ ಹಸುಗಳಿಗೆ ಹುಲ್ ತಂದರೆ ಸಾಕು, ಕರುಗಳನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಬಟ್ ಕಷ್ಟ ಬಿದ್ದರೆ ಒಂದೇ ಸಲ ಒಂದು ಸಲ ಫಲ ಸಿಗುತ್ತೆ ಅಂತಾರಲ್ಲ ಆ ಥರ. ಬಟ್ ಇನ್ನೂ ಒಂದು ವರ್ಷ ಬೇಕು ಕರುಗಳು ಸಾಕೋದಕ್ಕೆ. ಸೊ ಅದಕ್ಕೋಸ್ಕರಿಂದ ಮಾರಿಬಿಟ್ಟು ಅದು ಈ ವಿಡಿಯೋನ ರೆಕಾರ್ಡ್ ಮಾಡ್ತಿರೋದು ನೈಟ್ 9:30 ಆಗಿದೆ. ಯಾಕಂದರೆ ಫ್ರೀನೇ ಇಲ್ಲ, ಬಟ್ಟೆ ಸ್ಟಿಚ್ ಮಾಡ್ತದೆ. ಈಗ ಜಸ್ಟ್ ಒಂದು ಬ್ಲೌಸು ಮುಗಿಸಿ ಇದನ್ನು ಹೇಳ್ಬಿಡೋಣ ಅಂತಂದ್ಬಿಟ್ಟು ಈಗ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಸ್ಕಿಪ್ ಮಾಡಿಬಿಡಿ, ಏನಾರು ಡೌಟ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ. ಸೊ ಫ್ರೆಂಡ್ಸ್, ನಾವು ಕರುಗಳಿಗೆ ಹೇಗೆ ತಿಂಡಿ ಕೊಡ್ತೀವಿ ಅಂದರೆ, ಇದು ಪೀಟ್ಸು. ಪೀಟ್ಸ್ ಹಾಕೋದ್ರಿಂದ ತುಂಬ ಒಳ್ಳೆಯದು, ಚೆನ್ನಾಗಿ ಮೈ ಬೆಳಿರುತ್ತೆ ಮತ್ತು ತುಂಬ ಆರೋಗ್ಯವಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ಪೀಟ್ಸು. ಮತ್ತು ನಾವು ಚಕ್ಕೆ ಬುಸನ ಹಾಕ್ತೀವಿ ಕರುಗಳಿಗೆ, ಇಲ್ಲಾಂದರೆ ಕಡಲೆ ಹೊಟ್ಟು ಸಿಗುತ್ತೆ ಅದನ್ನು ಹಾಕ್ಬೋದು. ನಾವು ಕಡಲೆ ಹೊಟ್ಟು ಹಾಕೋಲ್ಲ, ಮೇನ್ ಇದು ಚಕ್ಕೆ ಬುಸನೇ ನಾವು ಹಾಕೋದು. ಮತ್ತು ಪಲಾಗ ಸಗುಗಳಿಗೆ ಅಂದರೆ ಡ್ರೈ ಆದಾಗ ಅವಾಗೂ ಸಹ ಇದೊಂದು ಇಡಿಯಷ್ಟು ಹಾಕಿ ಡ್ರೈ ಮಾಡ್ಕೊತೀವಿ. ಲಾಸ್ಟ್ ಬ್ಲಾಕ್ಸಲ್ಲೆಲ್ಲ ತೋರಿಸಿದ್ದೀನಿ. ಸೊ ಇಷ್ಟೇ ನಾವು ಹಾಕೋದು, ಪೀಟ್ಸು ಮತ್ತು ಚಕ್ಕೆ ಬುಸ ಇಷ್ಟೇ ಕರುಗಳಿಗೆ ಹಾಕೋದು. ಲಿಮಿಟ್ ಅಂದರೆ ನೋಡ್ಕೊಂಡು ನಾವು ಹಾಕ್ಕೊಬೇಕಾಗತ್ತೆ. ಜಾಸ್ತಿ ಹಾಕಿದ್ರೂ ಹೊಟ್ಟೆ ಕಟ್ಕೊಳುತ್ತೆ, ಕರುಗಳಿಗೆ ಹಾಕಬಾರ್ದು. ಮತ್ತು ಈಗ ಜೋಳ ಬುಸಲ್ಲ ಹಾಕೊಂಡು ಟಬ್ಗೆ ಕಲಸಿಡ್ತಾ ಇದ್ದೀನಿ. ಮತ್ತು ಸೊ ಫ್ರೆಂಡ್ಸ್, ಈಗ ನೀರೆಲ್ಲ ಇಟ್ಟಿದ್ದಾಯಿತು, ಸಗಣಿ ತಾಕಿದ್ದಾಯಿತು, ಈಗ ಎಲ್ಲ ಹಸುಗಳ ಮನೆಯೆಲ್ಲ ತೊಳಿತಾ ಇದ್ದೀನಿ. ಏನಂದರೆ ಹಸುಗಳು ಸಾಕಿದ್ಮೇಲೆ ಇದೇ ರೀತಿ ಇರುತ್ತೆ ಕೆಲಸ, ಯಾವಾಗಲೂ ಏನೂ ಬದಲಾವಣೆ ಆಗೋದಿಲ್ಲ. ಸೊ ಎಲ್ಲ ಅಂದರೆ ಟೈಮ್ ಸರಿಯಾಗಿ ಬಂದು ನಾನು ಕೆಲಸ ಮಾಡ್ಕೊಂಬಿಡ್ತೀನಿ. ಸೊ
ಸೊ ಏನಂದರೆ ನೆನ್ನೆಯಿಂದ ಫುಲ್ ಬೇಜಾರು, ಕರಗಳು ಕೊಟ್ಬಿಟ್ವಿ ಅಂತಂದ್ಬಿಟ್ಟು ಅಯ್ಯೋ ಸಾಕೋದು ಬೇಡ ಅನಿಸ್ಬಿಟ್ಟಿದೆ. ನಮ್ಮ ಅತ್ತೆಯವರೆಲ್ಲ ಹೇಳ್ತಿರ್ತಾರೆ ಯಾವಾಗ್ಲೂ, ಹುಟ್ಟಿದ ತಕ್ಷಣ ಕೊಟ್ಬಿಡ್ರಿ, ಸುಮ್ಮನೆ ಈ ಥರ ಎಲ್ಲ ಬೇಜಾರು ಮಾಡ್ಕೊಳೋ ಕೆಲಸನೇ ಇರೋದಿಲ್ಲ ಅಂತಂದ್ಬಿಟ್ಟು. ಅದೇನು ಅಂತ ಗೊತ್ತಿಲ್ಲ, ನಾವು ಯಾವಾಗ ಕರಗಳು ಸಾಕಿದಾಗ ಏನೋ ಒಂದು ರೀಸನ್ಗೆ ನಾವು ಮಾರ್ಬಿಡ್ತೀವಿ, ಆ ಕರಗಳೇ ಆಗಿಬರಲ್ಲ. ಇದೊಂದು ವಿಷಯದಲ್ಲಿ ತುಂಬ ಬೇಜಾರು, ಅಷ್ಟು ದೊಡ್ಡ ಕರಗಳು ಸಾಕ್ಬಿಟ್ಟು ಈಗ ಮಾರಿದ್ದಕ್ಕೆ ಅದು ತುಂಬ ಬೇಜಾರಾಗ್ತಾ ಇದೆ. ಹಸುಗಳ ಮನೆಯೆಲ್ಲ ಸ್ವಲ್ಪ ಖಾಲಿ ಖಾಲಿ ಅಂತ ಅನಿಸುತ್ತೆ, ಏನು ಮಾಡೋಕ್ಕೂ ಆಗಲ್ಲ. ಈಗ ಹಸ್ಬೆಂಡ್ ಹೆಲ್ತ್ ಸಹ ನಾವು ನೋಡ್ಕೊಬೇಕಾಗತ್ತಲ್ವ, ಸೊ ಅದಕ್ಕೋಸ್ಕರಿಂದ ಆದಷ್ಟು ಕಮ್ಮಿನೇ ಮಾಡ್ಕೊಳೋಣ ಅಂತಂದ್ಬಿಟ್ಟು. ಯಾಕಂದರೆ ಇನ್ನೂ ಒಂದು ವರ್ಷ ಬೇಕಾಗುತ್ತೆ ಆ ಕರುಗಳನ್ನ ಸಾಕೋದಕ್ಕೆ, ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು. ಸೊ ಈಗ ಇನ್ನೂ ಒಂದು ಹಸು ಕರು ಹಾಕುತ್ತೆ, ಸೊ ಹಾಕುವಾಗ ನೋಡೋಣ. ಯಾವ ಕರು ಹಾಕಿದ್ರೂ ಕೊಟ್ಬಿಡೋದೆ, ಕರುಗಳು ಮಾತ್ರ ಸಾಕೋದಿಲ್ಲ. ಏನಂದರೆ ಕರುಗಳು ಯಾವಾಗ್ಲೂ ಹೊರಗಡೆ ಕರ್ಕೊಂಡೋಗಿ ಕಟ್ಟಾಕಿ ಮೇಯಿಸಿದ್ರೆ ಬೇಗ ದೊಡ್ಡದಾಗುತ್ತೆ. ನಾವು ಒಳಗಡೆನೇ ಇಟ್ಕೊಂಡಿದ್ರೆ ಅಂದರೆ ತೋಟಗಳಿಗೆಲ್ಲ ಹೊಡ್ಕೊಂಡೋಗಿ ಸಾಕಬೇಕು ಕರುಗಳನ್ನ, ಅವಾಗ ಬೇಗ ದೊಡ್ಡದಾಗುತ್ತೆ. ನಾವು ಮನೆಯಲ್ಲೇ ಇಲ್ಲಿ ಹಸುಗಳ ಮನೇಲಿ ಕಟ್ಟಾಕ್ಬಿಟ್ಟು ಸಾಕ್ತೀವಿ ಅಂದರೆ ಅವು ಬೆಳವಣಿಗೆ ಆಗಲ್ಲ. ನಾವು ಹಸುಗಳ ಮನೇಲೇ ಕಟ್ಟಾಕೋದ್ರಿಂದ ಎಷ್ಟು ಇದು ಮಾಡಿದ್ರೂ ಅಷ್ಟೇ ಅಂತ ಅಂದ್ಕೊಂಡು ಅಷ್ಟೇ. ಸೊ ಈಗಾಯಿತು, ತುಂಬ ಬೇಜಾರಾಯಿತು ಅಂದರೆ ಈಗ ಹಸುಗಳ ಮನೆಗೆ ಬಂದಾಗೆಲ್ಲ ನಾನು ಯಾವಾಗ ನೀರಿಡೋಕ್ಕೆ ಬಂದರೂ ಬಡ್ಕೊಣವು, ಈಗ ಸೌಂಡೇ ಇಲ್ಲ. ನಾನು ಹಸುಗಳ ಮನೆಗೆ ಬಂದರೆ ಸಾಕು ಹಸುಗಳಿಗೂ ಅಷ್ಟೇ ಕರುಗಳಿಗೂ ಅಷ್ಟೇ ಗೊತ್ತಾಗ್ಬಿಡುತ್ತೆ ನೀರಿಡೋಕ್ಕೆ ಬರ್ತಾಯಿದ್ದಾರೆ ಅಂತಂದ್ಬಿಟ್ಟು ನೋಡಿದ ತಕ್ಷಣ ಜೋರಾಗಿ ಬಡ್ಕೊಂಬಿಡೋದು. ಬಟ್ ಈಗ ಅಲ್ಲಿ ಜಾಗ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಲೈಫಲ್ಲಿ ಇನ್ನೂ ಕರುಗಳನ್ನ ಸಾಕಬಾರ್ದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀವಿ ಮನೇಲಿ. ಇದೇ ಇದನ್ನು ನಿಮ್ಮ ಜೊತೇಲಿ ಹೇಳ್ಕೊಂಡೆ. ಸೊ ಹೀಗೆ ಸೆಂಟಿಮೆಂಟ್ ಅನ್ನೋದು ಏನೂ ಮಾಡೋಕ್ಕಾಗಲ್ಲ, ಮನುಷ್ಯರ ಮೇಲಾಗಿರ್ಬೋದು ಪ್ರಾಣಿಗಳ ಮೇಲೆ ಆಗಿರ್ಬೋದು, ಅದು ಎಳೆಯುತ್ತೆ ಅಷ್ಟೇ. ಒಂದು ದಿವಸ ಎರಡು ದಿವಸ ಬೇಜಾರಾಗುತ್ತೆ, ಆಮೇಲೆ ಮಾಮೂಲಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಫೈನಲಿ ಹೀಗೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಒಂದು ಹಸು ಮಿಷಿನು ಹಾಕಿದ್ದೀನಿ, ಕರೆಂಟ್ ಹೊರ್ಟೋಗ್ಬಿಡುತ್ತೆ ಅಂತ, ಯಾಕಂದರೆ ಈಗ ಮಳೆ ಬರುತ್ತಲ್ವ, ಸೊ ಯಾವ ಟೈಮಿಗೆ ಕರೆಂಟ್ ತೆಗಿತಾರಂತ ಗೊತ್ತಿಲ್ಲ. ಸೊ ಬಂದು ಇನ್ನು ಅವ್ರು ಕರ್ಕೊತಾರೆ. ಸೊ ಫ್ರೆಂಡ್ಸ್, ಈ ಬ್ಲಾಗು ಸಹ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.